ಕೈ ಶಾಸಕರಿಗೆ ಕೊನೆಗೂ ಒಲಿಯುತ್ತಾ ನಿಗಮ ಮಂಡಳಿ ಅಂತೂ ಇಂತೂ ಮೂವತ್ತೊಂಬತ್ತು ಜನರಿಗೆ ಸಿಗಲಿದ್ಯಾ ವರ್ಷಾಂತ್ಯದ ಗಿಫ್ಟ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ನವೆಂಬರ್ ಕೊನೆಯಲ್ಲಿ ಎಲ್ಲ ಫೈನಲ್ ಆಗೋಗಿತ್ತು ಅನೌನ್ಸ್ ಮಾಡಿದರೆ ಇಷ್ಟೊತ್ತಿನ ನಿಗಮ ಮಂಡಳಿ ಯಾರಿಗೆ ಏನು ಯಾವ್ಯಾವ ಮಂಡಳಿಗೆ ಯಾರಿರೋ ಅನ್ನೋ ಚಿತ್ರಣ ಸಿಕ್ಬಿಡೋದು ಆದರೆ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಪಂಚರಾಜ್ಯ ಚುನಾವಣೆ ಮುಗಿಲಿ ಅದ್ರ ರಿಸಲ್ಟ್ ಬರಲಿ ಅಂತ ಕಾಯ್ತಿದ್ದ ಕಾಂಗ್ರೆಸ್ಗೆ ನಿರಾಸೆ ತೆಲಂಗಾಣದಲ್ಲಿ ಮಾತ್ರ ರಿಸಲ್ಟ್ ಮಾಡ್ಕೊಂಡ್ರು ರಾಜಸ್ಥಾನ ಆಗಲಿಲ್ಲ ಛತ್ತೀಸ್ಗಢ ಆಗಿಲ್ಲ ಈ ಎಲ್ಲ ಲೆಕ್ಕಾಚಾರದ ನಡುವೆ ಇದೀಗ ಕರ್ನಾಟಕದಲ್ಲಿ ಕಾರ್ಯಕರ್ತರು ಅಥವಾ ಶಾಸಕರುಗಳು ಒಂದಷ್ಟು ಆಕ್ಟಿವ್ ಆಗಲೇಬೇಕು ಅಂದರೆ ನಿಗಮ ಮಂಡಳಿ ಫೈನಲ್ ಆಗಲೇಬೇಕು ಹೀಗಾಗಿ ಹೈಕಮಾಂಡ್ ಬುಲಾವ್ ಕೊಟ್ಟಿದ್ದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಕೆಲ ಸಚಿವರನ್ನು ಡೆಲ್ಲಿ ಕರೆದವರೆ ಡೆಲ್ಲಿಯಲ್ಲಿ ಅದಾಗಲೇ ಅಂತಿಮವಾಗಿರುವ ಪಟ್ಟಿಯ ಅಧಿಕೃತ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಸದ್ಯ ಇರೋ ಮಾಹಿತಿ ಪ್ರಕಾರ ಮೂವತ್ತೊಂಬತ್ತು ಜನ ಹೆಚ್ಚು ಕಡಿಮೆ ನೂರ ಎಂಬತ್ತು ನಿಗಮ ಮಂಡಳಿ ಅದರ ಕಾರ್ಯಕರ್ತರಿಗೆ ಕೊಡಬೇಕು ಕಾರ್ಯಕರ್ತರಿಗೂ ಕೊಡಬೇಕು ಈ ಸಲ ಅನ್ನೋ ಮಾತುಗಳು ಆದರೆ ಸದ್ಯಕ್ಕೆ ನಡೆದಿರೋ ಚರ್ಚೆ ಪ್ರಕಾರ ಕಾರ್ಯಕರ್ತರಿಗೆ ಈಗ ನಿಗಮ ಮಂಡಳಿ ಕೊಡಲ್ಲ ಕೊಟ್ಬಿಟ್ರೆ ಬಣ ಬಡಿದಾಟ ಶುರು ಆಗ್ಬೋದು ಒಂದಷ್ಟು ಜನ ಕಾರ್ಯಕರ್ತರು ಬೇಸರ ಮಾಡ್ಕೋಬೋದು ಹೀಗಾಗಿ ಕಾರ್ಯಕರ್ತರಿಗೆ ಲೋಕಸಭೆ ಚುನಾವಣೆಯ ಬಳಿಕ ನಿಗಮ ಮಂಡಳಿ ಹಂಚಿಕೆ ಮಾಡೋಣ ಸಚಿವರಿಗೆ ಶಾಸಕರುಗಳಿಗೆ ಕೊಟ್ಬಿಡೋಣ ಅಂತ ಸದ್ಯ ಇರುವ ಮಾಹಿತಿ ಪ್ರಕಾರ ಮೂವತ್ತ ಒಂಬತ್ತು ಜನ ಶಾಸಕರುಗಳಿಗೆ ಅದರಲ್ಲೂ ಹಿರಿಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಸೀನಿಯರ್ಸ್ ಫಸ್ಟ್ ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗಿದೆ ಏನು ಕೆಲವೇ ಇನ್ನೇನು ಹೈಕಮಾಂಡ್ ಓಕೆ ಅಂದರೆ ರಿಲೀಸ್ ಆಗೋದು ಫಿಕ್ಸ್ ಹೀಗಾಗಿ ವರ್ಷಾಂತ್ಯಕ್ಕೆ ಶಾಸಕರುಗಳಿಗೆ ನಿಗಮ ಮಂಡಳಿಯ ಅತಿ ದೊಡ್ಡ ಗಿಫ್ಟ್ ಸಿಗುತ್ತೆ ಯಾರ್ಯಾರು ಏನೇನು ಅನ್ನೋ ಮಾಹಿತಿ ಕೆಲವರು ಕೆಲವರಿಗೆ ನಿಗಮ ಮಂಡಳಿ ಕೊಡಬೇಕು ಇನ್ನು ಕೆಲವರಿಗೆ ಸಿ ಎಮ್ ಮತ್ತು ಡಿ ಸಿ ಎಮ್ ಅವರ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ಕೂಡ ಶಿಫಾರಸು ಮಾಡಲಾಗಿದೆ ಈಗ ಎಲ್ಲರ ಮನವೊಲಿಸೋ ಕೆಲಸವನ್ನು ಸೀನಿಯಾರಿಟಿ ಆಧಾರದ ಮೇಲೆ ಸಮುದಾಯಗಳ ಆಧಾರದ ಮೇಲೆ ಕೊಡಬೇಕನ್ನೋ ಲೆಕ್ಕಾಚಾರವನ್ನು ಡಿ ಸಿ ಎಮ್ ಮತ್ತು ಸಿ ಎಮ್ ಮತ್ತು ಡಿ ಸಿ ಎಮ್ ಮಾಡೋರೆ ಅದಕ್ಕೆ ಅಂತಿಮ ಅಂಕಿತ ಡೆಲ್ಲಿಲಿ ಬೀಳಬೇಕಷ್ಟೆ ಹೀಗಾಗಿ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಎಲ್ಲರೂ ಕೂಡ ಒಂದಷ್ಟು ಆ್ಯಕ್ಟಿವ್ ಆಗಬೇಕು ಖಾಲಿ ಅಂದರೆ ಸೈ ಬರೀ ಶಾಸಕರಾಗಿರೋ ನಿಗಮ ಮಂಡಳಿ ಸ್ಥಾನದ ಮೂಲಕ ಅಧ್ಯಕ್ಷ ಸ್ಥಾನದ ಮೂಲಕ ಸಚಿವರಿಗೆ ಸರಿಸಮಾನ ಆಗಿ ನಿಂತ್ಕೊಂಡು ಎಲ್ಲ ಮನಸ್ತಾಪಗಳನ್ನು ಮರೆತು ಮುನ್ನುಗ್ಗಬೇಕು ಅನ್ನೋ ಲೆಕ್ಕಾಚಾರಗಳು ಹೀಗಾಗಿ ಯಾರಿಗೆಲ್ಲ ವರ್ಷಾಂತ್ಯದ ಗಿಫ್ಟ್ ಸಿಗುತ್ತೋ ಅಥವಾ ಹೈಕಮಾಂಡ್ ಇಲ್ಲ ಬಿಡ್ರಿ ಅಥವಾ ಲೋಕಸಭೆ ಆ ಬಿಡಲಿ ಇನ್ನೊಂದು ನಾಲ್ಕು ತಿಂಗಳು ಆಮೇಲೆ ನೋಡೋಣ ಎಲ್ಲವನ್ನೂ ಅಂತ ಹೇಳ್ತಾರೋ ಹೀಗಾಗಿ ಸಚಿವ ಸ್ಥಾನ ಕೊಟ್ಟಾಗ ಸಚಿವ ಸ್ಥಾನ ಎಲ್ಲ ಕ್ಯಾಬಿನೆಟ್ ಫುಲ್ ಮಾಡಿದ್ರು ಒಂದೇ ಸಲ ಒಂದಷ್ಟು ಜನಕ್ಕೆ ಬೇಸರ ಇದೆ ಶಾಸಕರುಗಳು ಇನ್ನೂ ಲೆಟ್ರ್ ಬರೀತಾನೆ ಅವರೇ ಲೆಟ್ರು ಬರಿತೀನಿ ಅಂತಾರೆ ಒಂದಷ್ಟು ಜನ ರಾಜಕೀಯ ಬಿಡ್ತೀನಿ ಅಂತಾರೆ ಇನ್ನೊಂದಷ್ಟು ಜನ ನಮ್ಗೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತಾರೆ ಸಚಿವರ ಕ್ಷೇತ್ರಗಳಿಗೆ ಮಾತ್ರ ಅಭಿವೃದ್ಧಿ ಶಾಸಕರುಗಳಿಗೆ ಏನೂ ಇಲ್ಲ ಅಂತಾರೆ ಈ ಎಲ್ಲ ಗೊಂದಲಗಳನ್ನು ಬಗೆಹರಿಸಬೇಕಂದ್ರೆ ಈಗ ಸದ್ಯ ನಿಗಮ ಮಂಡಳಿಯನ್ನು ಅನೌನ್ಸ್ ಮಾಡಲೇಬೇಕು ವೀಕ್ಷಕರ ನಿಮ್ಮ ಪ್ರಕಾರ ಯಾರಿಗೆಲ್ಲ ನಿಗಮ ಮಂಡಳಿಯ ಬಂಪರ್ ಗಿಫ್ಟ್ ಸಿಗುತ್ತೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಈ ನಿಗಮ ಮಂಡಳಿ ಅನೌನ್ಸ್ ಮಾಡೋದ್ರಿಂದ ಬಣ ಬಡಿದಾಟ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ತಿಳಿಸಿ ಧನ್ಯವಾದಗಳು